ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಯ್ಯೋ, ಈ ಕೆಲಸದ ಗಡಿಬಿಡಿಯಲ್ಲಿ ಈ ರೂಮ್ ಒಂದು ವರ್ಸಲಿಲ್ಲ ನಾನು. ಅಯ್ಯಯ್ಯೋ, 9:30 ಆಗ್ತಾ ಬಂತಲ್ಲಪ್ಪ, ಇನ್ನೇನು ಇವಳು ಕೆಲಸಕ್ಕೆ ಹೊರಟ್ಬಿಡ್ತಾಳೆ. ತಿಂಡಿ ಬಾಕ್ಸು ರೆಡಿ ಮಾಡಿಲ್ಲ ನಾನು. ಏನಪ್ಪ ಮೇಡಮ್, ಏರ್ ಕೂಲರ್ ಡೆಲಿವರಿ ಕೊಡಬೇಕಿತ್ತು. ಏರ್ ಕೂಲರಾ? ನಮ್ಮನೆಗಪ್ಪ? ಹೌದು ಮೇಡಮ್, ನಿಮ್ದೇ. ಅಯ್ಯೋ ವೈಕುಂಠ, 8,000? ನನ್ಗನ್ಸತ್ತೆ ಅಡ್ರೆಸ್ ಮಿಸ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀರಾ ಅಂತ. ಇದ್ರ ಅವಶ್ಯಕತೆ ನಮಗಿಲ್ಲಪ್ಪ. ಅದಿತಿ ಅಂದ್ರೆ? ಅದಿತಿನ ಅಂದ್ರೆ ಅವ್ರದ ಕೆಲಸ ಇದು. ಅತ್ತೆ ನೋಡಿ ರೇವತಿ, ಈ ಅದಿತಿದು ಒಂದಲ್ಲ ಎರಡಲ್ಲ ರಗಳೆ. ಏರ್ ಕೂಲರ್ ಅಂತೆ, 8,000 ಎಲ್ಲಿಂದ ಕೊಡೋಣ? ನನಗ್ ಬರ್ತಿರೋ ಕೋಪಕ್ಕೆ ಪಾರ್ಲರ್ ಹೋಗಿದ್ದಾಳಲ್ಲ, ಬರ್ಲಿ ಅವಳು, ಮಾಡ್ತೀನಿ ಅವಳಿಗೆ. ಅತ್ತೆ ಹೋಗ್ಲಿ ಬಿಡಿ, ಅವಳು ಮದ್ವೆ ಆಗ್ತಿರೋ ಹುಡುಗಿ, ಈ ಮನೇಲಿ ಇನ್ನೂ ಎಷ್ಟ್ ದಿನ ಅಂತ ಇರ್ತಾಳೆ, ಅವಳು ಬಂದಾಗ ಬೈಬೇಡಿ ನೀವು. ಅದಕ್ಕೆ ತಾನೆ ಹಲ್ ಕಚ್ಕೊಂಡಿರೋದು, ಇಲ್ಲಾಂದಿದ್ರೆ ನಾಲ್ಕು ಬಾರಿಸ್ತಿದ್ದೆ. ಮೇಡಮ್ ಮೇಡಮ್, ಲೇಟ್ ಆಗ್ತಿದೆ, ಬಿಲ್ ಪೇ ಮಾಡಿದ್ರೆ ನಾವು ಹೊರಡ್ತೀನಿ. ಅಯ್ಯ ಇವನೊಬ್ಬ ಹಿರಯ್ಯ, ನಿನಗ್ ಗೊತ್ತಾ, 8,000 ರೂಪಾಯಿ ನಮ್ಮನೆ 2 ತಿಂಗಳಿಗೆ ದಿನಸಿ ಆಗತ್ತೆ. ಮದ್ವೆ ಮನೆ ಇದು, ಬಣ್ಣ ಸುಣ್ಣ ಕೂಡ ಮಾಡಿಲ್ಲ, ಕೈಯಲ್ಲಿ ಕಾಸಿಲ್ಲ ಅಂತ. ಇದು ನಮಗ್ ಬೇಕಾಗಿಲ್ಲ, ತಗೊಂಡ್ ಹೋಗು. ಇಲ್ಲ ಮೇಡಮ್, ನೀವು ನಮ್ಮ ಓನರ್ ಪ್ರಕಾಶ್ ಅಣ್ಣನ ಹತ್ರ ಮಾತಾಡ್ಕೊಳ್ಳಿ, ನಾನು ಬರ್ತೀನಿ. ಅಯ್ಯಯ್ಯೋ ನಮಗ್ ಬೇಡಪ್ಪ ಇದು, ನೀನ್ ತಗೊಂಡೋಗು. ಅತ್ತೆ ಹೋಗ್ತಿದ್ದಾನಲ್ವೇ, ಟೆನ್ಷನ್ ಮಾಡ್ಕೋಬೇಡಿ. ಮದುಮಗಳವಳು ಏನೋ ಆಸೆ ಪಡ್ತಿದ್ದಾಳ್ ಬಿಡಿ. ಅವಳೇನೋ ಆಸೆ ಪಡ್ತಾಳೆ ಕಣೆ, ಆದ್ರೆ ಅದಕ್ಕೆ ದುಡ್ಡು ಹೊಂದ್ಸವ್ರು ಯಾರು? ಕಾದಂಬರಿ ತಾನೆ, ಇವಳಿಗೇನು ಅದ್ರ ಬಗ್ಗೆ ಯೋಚನೆ ಇಲ್ಲ. ಆದ್ರೆ ಹಗಲು ರಾತ್ರಿ ಅಂತ ಕಷ್ಟಪಡೋದು ಆ ಮಗು ತಾನೆ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕು ಅಂತಾಳೆ ಕಾದಂಬರಿ, ಆದ್ರೆ ಇವಳು ಕಾಲ್ ಉದ್ದಕ್ಕೂ ಹಾಸಿಗೆ ಹಾಸ್ತೀನಿ ಅಂತಾಳೆ. ಇಷ್ಟು ವರ್ಷ ಕಾದಂಬರಿ ಜೊತೆ ಇದ್ರು ಅವಳ ಕಷ್ಟಾನೇ ಇವಳು ಅರ್ಥ ಮಾಡ್ಕೊಳ್ಳಿಲ್ವಲ್ಲೇ. ಮೊದ್ಲೇ ದುಂದು ವೆಚ್ಚು ಅಂದ್ರೆ ಕಾದಂಬರಿಗೆ ಆಗಲ್ಲ, ಒಂದೊಂದು ರೂಪಾಯಿಗೂ ಯೋಚನೆ ಮಾಡ್ತಾಳೆ. ಆದ್ರೆ ಇವಳು ಇಷ್ಟೊಂದು ಕಾಸ್ಟ್ಲಿ ಐಟಮ್ ತಂದಿದ್ದಾಳಲ್ವೇ. ಕಾದಂಬರಿ ತನಗೋಸ್ಕರ 50 ರೂಪಾಯಿನೂ ಖರ್ಚು ಮಾಡ್ಕೊಳ್ಳದೆ ಎಲ್ಲ ಇವಳು ಮದ್ವೆಗೆ ಹೊಂದಿಸ್ತಾ ಇದ್ದಾಳೆ. ಒಂಬತ್ತುವರೆ ಆಗಿ ಹೋಯ್ತು ಏನೋ, ಅವಳು ಕೆಲ್ಸಕ್ಕೆ ಹೊರಡಕ್ಕೆ ರೂಮಿಂದ ಆಚೆ ಬರ್ತಾಳೆ, ನನ್ನ ಕೈಕಾಲು ನಡುಕ್ತಾ ಇದೆ, ಏನ್ ಮಾಡೋದು? ಅವಳ ಕೋಪನ ನನಗೆ ಎದುರಿಸಕ್ಕಾಗ. ಅತ್ತೆ ಅತ್ತೆ ಅತ್ತೆ, ಒಂದ್ ಕೆಲ್ಸ ಮಾಡೋಣ ಬಾ, ಈ ಕೂಲರ್ನ ಒಳಗಡೆ ಎಲ್ಲಾದ್ರೂ ಬಚ್ಚಿಡೋಣ, ಕಾದಂಬರಿ ಆಫೀಸ್ಗೆ ಹೋದ್ಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ, ಏನಂತೀರಾ? ಸರಿ ಸರಿ, ನೀನ್ ಹೇಳೋದು ಒಳ್ಳೆ ಐಡಿಯಾ, ಬಾ. ಹ್ಮ್ ಅತ್ತೆ, ತುಂಬಾ ಭಾರ ಇದೆ. ಹೂ ಕಣೆ, ಈ ಅದಿತಿ ಮಾಡೋದು. ಅತ್ತೆ ಅತ್ತೆ, ಇಲ್ಲಿ ಇಡೋಣ ಬಾ. ಎಲ್ಲಿಡ್ತೀಯೇ? ಇಲ್ಲಿ ಇಲ್ಲಿ. ಬೇಡ ಬೇಡ ಬೇಡ, ಒಳಗ ಹೋಗೋಣ ಬಾ. ಇವಳು ಮಾಡೋ ರಗಳೆ ಒಂದಲ್ಲ ಎರಡಲ್ಲ. ಅತ್ತೆ ಅತ್ತೆ ಅತ್ತೆ, ಅಲ್ಲಿ ಅಲ್ಲಿ ಅಲ್ಲಿ, ಕೊನೆ ಕೊನೆ ಇಲ್ಲಿ. ಅಯ್ಯೋ ಬೇಡ ಕಣೆ, ಅಡಿಗೆ ಮನೇಲಿ ಇಡೋಣ. ಹಾ ಹಾ ಬಾ. ಅಮ್ಮ ಯಾಕೆ ಹೀಗ್ ನಿಂತಿದ್ದೀರಾ? ಏನ್ ವಿಷಯ? ಏನಿಲ್ಲಪ್ಪ, ಆಫೀಸ್ ಕೊಟ್ಟಿಯಾ? ಇದೇ ನಮ್ಮ ವಿಚಿತ್ರವಾಗಿ ಆಡ್ತಿದ್ಯಾ? ಆಫೀಸಿಗೆ ಹೋಗ್ದೆ ಎಲ್ಲಿಗೆ ಹೋಗ್ಲಿ ನಾನು? ಆಫೀಸ್ಗೆ ಹೋಗ್ತಿದ್ದಾಳೆ. ಅಚ್ಚರಿ, ಬಾಕ್ಸ್ ಅಲ್ಲಿ. ಬಾಕ್ಸಾ? ಯಾವ ಬಾಕ್ಸ್ ಪುಟ್ಟಿ? ಇದೇ ನಮ್ಮ ಹೀಗ್ ಕೇಳ್ತಿದ್ಯಾ, ಯಾವ ಬಾಕ್ಸು ಅಂತೆ? ನನ್ ದಿನ ಆಫೀಸಿಗೆ ಹೋಗ್ಬೇಕಾದ್ರೆ ಯಾವ ಬಾಕ್ಸ್ ಕೊಡ್ತೀಯಾ? ಹಾ ಅತ್ತೆ, ಬಾಕ್ಸ್, ಲಂಚ್ ಬಾಕ್ಸ್. ಲಂಚ್ ಬಾಕ್ಸಾ? ತರ್ತೀನಿರು. ಅದಕ್ಕೆ ಹಾ, ತಿನ್ಸಿ, ಚೀಟಿ ತಂದೆ ತಂದೆ. ಅಯ್ಯೋ, ಬೆಳಿಗ್ಗೆ ಬೆಳಿಗ್ಗೆ ಯಾಕೆ ಹೀಗೆ ಆಡ್ತಿದಾರೆ ಇವರು? ಯಾರಿದ್ದೀರಿ ಮನೇಲಿ? ಅರೆ ಪ್ರಕಾಶ್ ಅಣ್ಣ, ಏನಿದು ಬೆಳಗ್ಗೆ ಬೆಳಗ್ಗೆ ನಮ್ಮನೆಗೆ? ಹೇಳ್ತೀನಿ, ಅದಿತಿ ಅಲ್ಲಮ್ಮ. ಅದಿತಿ ಅಕ್ಕ ಬ್ರೈಡಲ್ ಮೇಕಪ್ ಅಂತೇನೋ ಹೇಳ್ತಿದ್ಲು, ಅದಕ್ಕೆ ಪಾರ್ಲರಿಗೆ ಹೋಗಿರ್ಬೇಕು. ಏನ್ ವಿಷಯ ಪ್ರಕಾಶ್ ಅಣ್ಣ? ವಿಷಯ ಆಗಿರ್ಲಿ, ನನ್ನ ಏರ್ ಕೂಲರ್ ಅಲ್ಲಿ. ಏರ್ ಕೂಲರಾ? ಯಾವ ಏರ್ ಕೂಲರು? ಯಾವ ಏರ್ ಕೂಲರ?
ಈಗ ಸ್ವಲ್ಪ ಹೊತ್ತು ಮುಂಚೆ ನಮ್ ಹುಡುಗ ಕೊಟ್ಟೋದ್ನಲ್ಲ ಆ ಏರ್ ಕೂಲರ್. ಅಲ್ಲ ಪ್ರಕಾಶಣ್ಣ, ನೀವೇನೋ ಕನ್ಫ್ಯೂ. ಅಮ್ಮ, ಏನ್ ನಡೀತಿದೆ ಇಲ್ಲಿ? ಅಕ್ಕ, ನೀನ್ ಯಾಕೆ ಅಲ್ಲೇ ನಿಂತಿದ್ಯಾ? ಬಾ ಒಳಗೆ. ಬಂದ್ರ ಬನ್ನಿ. ಅಲ್ಲಮ್ಮ, ನಿಮ್ಗೆ ಏರ್ ಕೂಲರ್ ಅವಶ್ಯಕತೆ ಇಲ್ಲ ಅಂದ್ರೆ ನೆನ್ನೆ ಅಂಗಡಿಗೆ ಬಂದು ಯಾಕೆ ಆರ್ಡರ್ ಪ್ಲೇಸ್ ಮಾಡಿದ್ರಿ? ಇವತ್ತು ಡೆಲಿವರಿ ಕೊಡಕ್ ಹುಡುಕ ಬಂದ್ರೆ ಐಟಮ್ ಬೇಡ ಅಂದ್ರಂತೆ. ಅದು 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 ಪ್ರಕಾಶಣ್ಣ. ಅಕ್ಕ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ನೀನು ಏರ್ ಕೂಲರ್ ಆರ್ಡರ್ ಮಾಡಿದ್ದು ನಿಜನಾ? ಅಲ್ಲ ಕಾದಂಬ್ರಿ, ಅದು ಅವತ್ ಭರತ್ ಮನೆಗೆ ಬಂದಾಗ. ಬಂದಾಗ ಬಂದಾಗ ಶೆಕೆ ಅಂತ ತುಂಬಾ ಒದ್ದಾಡ್ತಿದ್ರು. ಪಾಪ, ಮುಖ ಎಲ್ಲ ತುಂಬಾ ಬೆವರಿತ್ತು. ಅದಕ್ಕೆ ಅದಕ್ಕೆ ಅವ್ರು ಮತ್ತೆ ಇಲ್ಲಿಗೆ ಬಂದಾಗ ಕಷ್ಟ ಆಗ್ಬಾರ್ದು ಅಂತ. ಅಂತ ಪ್ರಕಾಶಣ್ಣನ ಅಂಗಡಿಗೆ ಹೋದಾಗ ಏರ್ ಕೂಲರ್ ಆರ್ಡರ್ ಮಾಡಿದ್ದೆ. ಆರ್ಡರ್ ಮಾಡಿದ್ದೆ ಅಷ್ಟೇ, ಡೆಲಿವರಿ ಕೊಟ್ಟಿದ್ದೆಲ್ಲ ನಂಗೆ ಗೊತ್ತಿಲ್ಲ. ಅಮ್ಮ, ಹಾಂ, ಏರ್ ಕೂಲರ್ ಎಲ್ಲಿ? ಕೂಲರಾ? ಯಾವ ಕೂಲರೇ? ಅಮ್ಮ, ನಿನಗೆ ನಾಟಕ ಮಾಡೋದಿಕ್ ಬರಲ್ಲ ಅಂತ ನನಗ್ ಗೊತ್ತು. ಆಗ್ಲೇ ನೀನ್ ವಿಚಿತ್ರವಾಗಿ ಆಡ್ಬೇಕಾದ್ರೆ ನನಗೆ ಅನುಮಾನ ಬಂತು. ನನ್ ಕೋಪ ಜಾಸ್ತಿ ಆಗೋಕ್ಕೂ ಮುಂಚೆ ಆ ಏರ್ ಕೂಲರ್ನ ಎಲ್ಲಿಟ್ಟಿದ್ಯಾ ಹೋಗಿ ತಗೊಂಬಂದ್ಬಿಡು. ಇಲ್ಲೇ ಬಚ್ಚಿಟ್ಟು ಗೊತ್ತಿಲ್ಲ ಅಂದ್ರೆ ಹೇಳ್ತೀರಾ? ಒಳ್ಳೆ ಸಾವಾಸ ಆಗೋಯ್ತು ಬೆಳಬೆಳಗ್ಗೆ. ಇದ್ ಅಂಗಡಿಲಿ ಇದ್ದೀರ, ಇಷ್ಟೊತ್ತಿಗೆ ಸೇಲ್ ಆದ್ರೂ ಆಗಿರೋದು. ಪ್ರಕಾಶಣ್ಣ, 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 ಸುಮ್ನೆ ನಿಮಗ್ ತೊಂದರೆ ಕೊಡ್ತಾ ಇದ್ದೀನಿ ಅನ್ಸುತ್ತೆ, ಕ್ಷಮ್ಸಿ. ಆದ್ರೆ ಇದ್ರ ಅಮೌಂಟ್ನ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಬೋದು ಅನ್ನೋ ತರ ಇದ್ರೆ ದಯವಿಟ್ಟು ಇದನ್ನ ಇಲ್ಲೇ ಇಟ್ಟು ಹೋಗಿ, ನಾನು ಇದ್ರ ಬಿಲ್ ಕಟ್ತೀನಿ. ಮೊದ್ಲೇ ಹೇಳ್ಬಾರ್ದೇನಮ್ಮ, ಇರು, ಒಳಗಡೆ ತಂದಿಡ್ತೀನಿ. ಸರಿ ಅಮ್ಮ, ನಾನು ಇನ್ನು ಬರ್ತೀನಿ. ಸರಿ ಪ್ರಕಾಶಣ್ಣ. ಕಾದಂಬ್ರಿ, ಅವ್ರು ಸುಮ್ಮನೆ ತಗೊಂಡು ಹೋಗ್ತಾ ಇದ್ರು, ನೀನ್ ಯಾಕೆ ವಾಪಸ್ ಇಟ್ಕೊಂಡೆ ಅದನ್ನ? ಮದ್ವೆಗೆ ಅಂತ ಎಷ್ಟೆಲ್ಲ ಖರ್ಚಿದೆ, ಎಲ್ಲ ನೀನೇ ಹೊಂದಿಸ್ತಾ ಇದೀಯ. ಇವಳಿಗಂತೂ ಬುದ್ಧಿ ಇಲ್ಲ, ನೀನಾದ್ರೂ ಸುಮ್ಮನೆ ಇರಬಾರ್ದೇನೆ. ಅಮ್ಮ, ಅಕ್ಕ ಮಾಡಿದ್ದು ಸರಿಯಾಗೇ ಇದೆ. ನಾವು ಬೀಕರಿಗೆ ಸರಿಸಮಾನವಾಗಿ ನಿಲ್ಲೋದಿಕ್ಕೆ ಆಗದೆ ಇರ್ಬೋದು, ಅಟ್ಲೀಸ್ಟ್ ನಮ್ಮನೇಲಿ ಬೇಸಿಕ್ ಫೆಸಿಲಿಟೀಸ್ ಅಂತನಾದ್ರೂ ಇರ್ಬೇಕಲ್ವಾ? ಹಾಗಲ್ವೇ ಕಾದಂಬ್ರಿ. ಅಮ್ಮ, ನಿನ್ನ ಆತಂಕ ನನಗೆ ಅರ್ಥ ಆಗುತ್ತೆ. ನೋಡು, ನಾವ್ ಹೇಗೋ ನಮ್ಮನೆ ಪರಿಸ್ಥಿತಿಗೆ ಹೊಂದ್ಕೊಂಡಿದೀವಿ, ಹಾಗಂತ ಮನೆಗೆ ಬರೋ ಅಳಿಯನೂ ನಮ್ಮ ಪರಿಸ್ಥಿತಿಗೆ ಹೊಂದ್ಕೋಬೇಕು ಅಂದ್ರೆ ಹೇಗೆ? ಇವತ್ತು ನನಗೆ ಸಂಬಳ ಆಗುತ್ತೆ, ನಾನು ಹೇಗೋ ಎಲ್ಲ ಮ್ಯಾನೇಜ್ ಮಾಡ್ತೀನಿ.
ಏನೇ ಹೇಳು ಕಲ್ಯಾಣಿ, ದೇಹಕ್ಕೆ ಎಷ್ಟೇ ಸುಸ್ತಾಗಿದ್ರು ನಿನ್ನ ಮುಖ ನೋಡಿದ ತಕ್ಷಣ ಎಲ್ಲ ಮರ್ತು ಹೋಗುತ್ತೆ. ಕೊಡಿ. ಮದುವೆ ಆಗಿ ಇಷ್ಟು ವರ್ಷ ಆದರೂ ಪ್ರತಿದಿನ ನಾನು ಬರುವಾಗ ಬಾಗಿಲಲ್ಲಿ ನಿಂತು ಕಾಯೋದನ್ನ ಮಾತ್ರ ನಿಲ್ಲಿಸಿಲ್ಲ ನೀನು. ಬನ್ನಿ ಒಳಗೆ. ಕಲ್ಯಾಣಿ, ಕಾಫಿ ತಂದೆ. ಕಾಫಿ. ಥ್ಯಾಂಕ್ ಯು. ಆಹಾ, ಏನೇ ಹೇಳು ಕಲ್ಯಾಣಿ, ನಿನ್ನ ಕೈ ಕಾಫಿ ಕುಡಿತಾ ಇದ್ರೆ ಬಂದಿರೋ ತಲೆನೋವು ಹಾಗೆ ಓಡೋಗ್ಬಿಡುತ್ತೆ. ಇರಲಿ ಬಿಡು ಕಲ್ಯಾಣಿ, ನಿನಗೂ ಸುಸ್ತಾಗಿರುತ್ತೆ. ಇದನ್ನೆಲ್ಲ ನೀನು ಯಾಕೆ ಮಾಡ್ತೀಯ? ಮನೆ ಕೆಲ್ಸದವ್ರಿಲ್ವಾ? ಕೆಲ್ಸದವ್ರಿದ್ದಾರೆ, ಆದರೆ ಅವರಿರೋದು ಮನೆ ಕೆಲಸ ಮಾಡೋದಕ್ಕೆ, ಮನೆಯವ್ರ ಕೆಲಸ ಮಾಡೋದಕ್ಕಲ್ಲ. ಇದೆಲ್ಲ ಏನಿದ್ರೂ ನನ್ನ ಕೆಲಸನೇ. ಅಷ್ಟಕ್ಕೂ ನಮ್ಮವ್ರ ಕೆಲಸನ ನಮ್ಮವರೇ ಮಾಡಬೇಕಲ್ವಾ? ಹ್ಞೂ, ನಿನ್ನ ಮಾತು ನೂರಕ್ಕೆ ನೂರು ಸತ್ಯ ಕಲ್ಯಾಣಿ. ಅದಕ್ಕೆ ಕಣೋ, ನಿನ್ನ ಮಗನಿಗೆ ಒಂದು ಬೇಗ ಮದುವೆ ಮಾಡಿಸ್ಬಿಡು.